ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದರೆ ನೀವು ಲೈಕ್ನ ಮಾಡ್ಬೋದು. ಇಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗಳು ಸಿ ಇ ಟಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಕೇಳ್ತಾ ಇದ್ದೀರಾ. ಇನ್ನೂ ಕೂಡ ಯಾಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆದಿಲ್ಲ, ಯಾಕೆ ಡಿಲೇ ಆಗ್ತಿದೆ ಅಂತ ಕೇಳ್ತಾ ಇದ್ದೀರಾ. ಈಗ ಸದ್ಯಕ್ಕೆ ಲೇಟೆಸ್ಟ್ ಮಾಹಿತಿ ಪ್ರಕಾರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ನಿಮಗೆ ಕೋರ್ಟ್ ಆದೇಶದ ನಂತರ ತಿಳಿಸುವ ಸಾಧ್ಯತೆ ಇದೆ. 18ನೇ ತಾರೀಕು ಬಂದುಬಿಟ್ಟು ಕೋರ್ಟ್ ಇಯರಿಂಗ್ ಇದೆ, ಮಧ್ಯಾಹ್ನ 2ವರೆಗೆ. ಕೋರ್ಟ್ ಇಯರಿಂಗ್ ಆದ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಮಾಹಿತಿ ದೊರಕುವ ಸಾಧ್ಯತೆ ಇದೆ. ಅದೇ ರೀತಿ ಮಾನ್ಯ ನ್ಯಾಯಾಲಯವು ಏನು ಆದೇಶ ಹೊರಡಿಸುತ್ತದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ ಕೇಸ್ ನ್ಯಾಯಾಲಯವು ಮತ್ತೆ ಏನಾದರೂ ಎಲ್ರಿಗೂ ಒಂದೇ ಮಾಡಿ ಅಥವಾ ಎಲ್ರಿಗೂ ಓನ್ಲಿ ಸಿ ಇ ಟಿ ಅಂಕಗಳನ್ನು ಕನ್ಸಿಡರ್ ಮಾಡಿ ಅಥವಾ ಎಲ್ರಿಗೂ ಓನ್ಲಿ ಪಿ ಯು ಸಿ ಅಂಕಗಳನ್ನು ಕನ್ಸಿಡರ್ ಮಾಡಿ ಅಥವಾ ಈಗ ಹೇಗಿದೆ ಅದೇ ರೀತಿ ಮುಂದುವರೆಯಲಿ. ಅದೇ ರೀತಿ ಕೋರ್ಟ್ ಮಾನ್ಯ ನ್ಯಾಯಾಲಯವು ಯಾವುದೇ ರೀತಿಯಾದರೂ ಕೂಡ ಆದೇಶವನ್ನು ಹೊರಡಿಸ್ಬೋದು. ಆ ಆದೇಶದ ಮೇಲೆ ಮುಂದಿನ ಮಾಹಿತಿ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ಸದ್ಯಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನು ಕರೆದಿಲ್ಲ. ಯಾವುದೇ ರೀತಿ ಕೆ ಅವರು ಆದೇಶವನ್ನು ಹೊರಡಿಸಿಲ್ಲ. ಬಟ್ ಪೇಪರಲ್ಲಿ ಬಂದಿರೋ ಪ್ರಕಾರ 16 ಆಗಸ್ಟ್ 16ರಿಂದ ಶುರು ಆಗುತ್ತೆ ಅಂತ ಹೇಳ್ತಿದ್ರು. ಬಟ್ ಮೋಸ್ಟ್ಲಿ ಪ್ರಾಬಬಲಿ ಕೆ ಅವರು ಮಾನ್ಯ ನ್ಯಾಯಾಲಯದ ಆದೇಶಕ್ಕೋಸ್ಕರ ಕಾಯ್ತಾ ಇದ್ರು ಇರ್ಬೋದು ಅಂತೇಳಿ ನನ್ನ ಅನಿಸಿಕೆ. ಅದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆನ್ಲೈನ್ ಇರುತ್ತಾ ಆಫ್ಲೈನ್ ಇರುತ್ತೆ ಅಂತ ಕೇಳಿದ್ರು. ಈಗ ಕೆ ಅವರಿಗೆ ಸಾಕಷ್ಟು ಟೈಮ್ ಇಲ್ಲ, ಅದಕ್ಕೋಸ್ಕರ ಆನ್ಲೈನ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಚಾನ್ಸಸ್ ಬಂದುಬಿಟ್ಟು 3% ಆಫ್ ಚಾನ್ಸಸ್ ಬಂದುಬಿಟ್ಟು ಆನ್ಲೈನ್ ಮಾಡೋದಕ್ಕೆ ಇದೆ, ಲೆಸ್ ಬಂದುಬಿಟ್ಟು ಆಫ್ಲೈನ್ ಇದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಎರಡೂ ಕೂಡ ಪ್ರಿಪೇರ್ ಆಗಿ ಇದನ್ನ ಇದರ ಆನ್ಲೈನ್ ಅಥವಾ ಆಫ್ಲೈನ್ ಮೋಸ್ಟ್ಲಿ ಆನ್ಲೈನ್ ಇರೋ ಸಾಧ್ಯತೆ ಜಾಸ್ತಿ ಇದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಪ್ರಿಪೇರ್ ಆಗಿ ಅದೇ ರೀತಿ ನಿಮ್ಮೆಲ್ಲ ಡಾಕ್ಯುಮೆಂಟ್ಸನ್ನು ಕೂಡ ರೆಡಿ ಮಾಡಿಟ್ಕೊಳ್ಳಿ. ಯಾಕಂದರೆ ಫ್ಯೂಚರಲ್ಲಿ ಏನೇ ರೀತಿ ತೊಂದರೆ ಆಗ್ಬಾರ್ದಕ್ಕೋಸ್ಕರ ರೆಡಿ ಮಾಡಿಟ್ಕೊಂಡಿರಿ. ಅದೇ ರೀತಿ ಈ ಬಾರಿ ಏನಾಗುತ್ತೆ ಅಂದರೆ ಇನ್ನೂ ಕೂಡ ಕೋರ್ಟ್ ಆದೇಶ ಬರೋ ಕಾರಣ ಇನ್ನೂ ಕೂಡ ಅಡ್ಮಿಷನ್ ಪ್ರೊಸೀಜರ್ ಕೂಡ ಡಿಲೇ ಆಗುವ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಟೈಮ್ ಆಗಿದೆ, ಇನ್ನೂ ಕೂಡ ಟೈಮ್ ಆಗುವ ಸಾಧ್ಯತೆ ಇದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.